ಚರ್ಚೆನ ಮುಂದುವರಿಸೋಣ. ಅದಕ್ಕೂ ಮೊದಲು ಮುಸ್ಲಿಂ ಮುಖಂಡರು ಕೂಡ ಒಂದೇ ಒಂದಷ್ಟು ಜನ ಮಾತನಾಡಿದ್ದಾರೆ ವಿಚಾರದಲ್ಲಿ. ಏನು ಮಾತಾಡಿದ್ದಾರೆ ಮುಸ್ಲಿಂ ಮುಖಂಡರು ನೋಡಿ. ಇಂತಹ ವಿಷ ಕ್ರಿಮಿಗಳು, ಈ ಜೀವಿಗಳು ನಮಗೋಸ್ಕರ ಬೆಂಬಲ ಕೊಟ್ಕೊಂಡು ಇಲ್ಲಿ ಏನೋ ಕೆಲಸ ಮಾಡಬೇಕಾಗಿ ಬೇಡ, ಬರಬೇಕಾಗಿಲ್ಲ. ಬಂದರೆ ಅವ್ರನ್ನ ಒದ್ದು ಆಚೆ ಕಳಿಸೋದು ನಮ್ಮ ಕೆಲಸ. ನಮ್ಗೊಂದು ಪರ್ಮಿಷನ್ ಕೊಟ್ಬಿಟ್ರೆ, ನಮ್ಮ ಕೈನಲ್ಲಿ ಗನ್ ಕೊಟ್ಬಿಟ್ಟು ಅವ್ರನ್ನ ವಿರೋಧಿಗಳು ನೀವು ಆಚೆ ಕಳಿಸಿ ಅಂತ ನಮ್ಗೆ ನೀವೇನು ಆಜ್ಞೆ ಕೊಟ್ರೆ ಅಂದ್ರೆ ನಾವು ಸರ್ಕಾರಕ್ಕೆ ಹೇಳ್ಕೊಳ್ತೀವಿ, ನಾವು ಮುಂದೆ ಬರ್ತೀವಿ, ನೀವು ಹಿಂದೆ ನಿಂತ್ಕೊಳ್ಳಿ ಅಂತ ಹೇಳ್ಕೊಳ್ತೀವಿ. ಹೋಮ್ ಮಿನಿಸ್ಟರ್ ಅರಬ ಜ್ಞಾನೇಂದ್ರ ಇವತ್ತು ರಾಜೀನಾಮೆ ಕೊಡಬೇಕು. ಯಾಕೆಂದ್ರೆ ಇವ್ರು ಹೇಳಿದ್ರಲ್ಲ ಅವಾಗ, ಇವತ್ತು ಕ್ಲೇಮ್ ಮಾಡ್ತಿದಾರಲ್ಲ, ನಾವು ಆವತ್ತೇ ಹೇಳಿದ್ವಿ ಇದು ಇದ್ರ ಹಿಂದೆ ಒಂದು ಅಂತಾರಾಷ್ಟ್ರೀಯ ಕೈವಾಡ ಇದೆ, ಅದಿದೆ ಇದಿದೆ ಅಂತ. ಏನು ಮಾಡ್ತಿದ್ರಿ ಇಷ್ಟು ದಿನದಿಂದ? ತನಿಖೆ ಮಾಡೋಕ್ಕಾಗಿಲ್ಲ ನಿಮಗೆ? ತನಿಖೆ ಮಾಡಿಬಿಟ್ಟು ಇದುವರೆಗೂ ಬಯಲ್ಪಡಿಸ್ಬೇಕಲ್ಲ ನೀವು. ದೇಶವನ್ನು ರಾಜ್ಯವನ್ನು ಕಾಪಾಡೋಕ್ಕೆ ತಾನೇ ನೀವು ಹೋಮ್ ಮಿನಿಸ್ಟರ್ ಆಗಿ ಕೂತಿರೋದಲ್ಲಿ. ಇದ್ರ ಹಿಂದೆ ಆದ ರಾಜಕಾರಣ ನಾನು ಹೇಳ್ತಿರೋದು, ಆವತ್ತು ಹೇಳಿದ್ರು, ಹರ್ಷನ್ ಕೊಲೆ ಆದಾಗ್ಲೂ ಹೇಳಿದ್ರು, ಇದ್ರ ಹಿಂದೆ ಅಂತಾರಾಷ್ಟ್ರೀಯದ ಒಂದು ಷಡ್ಯಂತ್ರ ಇದೆ, ಒಂದು ಕೈವಾಡ ಇದೆ ಅಂತ ಹೇಳ್ಬಿಟ್ಟು. ಏನು ಮಾಡ್ತಿದೆ ಏಜೆನ್ಸೀಸು? ಏಜೆನ್ಸೀಸ್ ಯಾಕೆ ತನಿಖೆ ಮಾಡ್ತಿಲ್ಲ? ಯಾಕೆ ಇವ್ರನ್ನ ಹಿಡಿದುಬಿಟ್ಟು ಮುಂದೆ ತರೋಕ್ಕಾಗಲ್ಲ? ಇಲ್ಲ ಅಂತ ಹೇಳಿದ್ರೆ ರಾಜೀನಾಮೆ ಕೊಟ್ಬಿಡ್ಲಿ. ಇವ್ರು ಹೇಳ್ತಾ ಇರೋದು ಒಂದೊಂದು ಸೃಷ್ಟಿ ಮಾಡಿಕೊಂಡು ಅಲ್ ಕಾಯ್ದಾ ಪಲ್ ಕಾಯ್ದಾ ಅಂತ ಇವ್ರು ಹೇಳ್ತಾ ಇದಾರೆ. ತಗೊಂಬಂದು ಎದ್ರಿಗೆ ನಿಲ್ಲಿಸಿ ಹೇಳ್ಬೇಕು ನೋಡಿ, ಇವ್ರು ಅಲ್ ಕಾಯ್ದಾ ಇವ್ರು ಮಾಡಿರೋದು. ಅದ್ ಹೇಳೋದ್ ಬಿಟ್ಟು ಆಕಾಶದಾಗೆ 136,043 ರೀ ಸಿಎಂ ಇಬ್ರಾಹಿಂ ಅವ್ರ ವಿಚಾರ, ಅಯ್ಯೋ ನನಗೆ ಅರ್ಥನೇ ಆಗಲ್ಲ ಸಾಹೇಬ್ರ ಅದು ಏನೇನು ಹೇಳ್ತಾರೋ, ಅದು ಯಾವ್ಯಾವ ವಿಚಾರದಲ್ಲಿ ಏನು ಹೇಳ್ತಾರೋ, ಮುಸ್ಕಾನ್ ವಿಚಾರದಲ್ಲಿ ಏನ್ರಿ ಈ ತಪ್ಪು ಅಂತ ಹೇಳಿದ್ರು. ಯಾಕೆ ಬುಶ್ರಾ ಮತೀನ್ ವಿಚಾರದಲ್ಲಿ ತಮಗೆ ಆ ಹೇಳಿಕೆ ಬರಲಿಲ್ವಾ? ಯಾಕೆ ಕಾಶ್ಮೀರ ಜಮ್ಮು ಕಾಶ್ಮೀರದಲ್ಲಿ ಅರುಸಾ ಪರ್ವಿಜಾ ಅವರ ವಿಚಾರದಲ್ಲಿ ತಮಗೆ ಆ ಹೇಳಿಕೆ ಬರಲಿಲ್ವಾ? ಅವತ್ತು ಅವಳು ಹೇಳ್ತಾಳೆ ಜಮ್ಮು ಕಾಶ್ಮೀರದಲ್ಲಿ ಕ್ಲಾಸ್ 12 ಅಲ್ಲಿ, ಅಂದರೆ ಇಲ್ಲಿ ಪಿ ಯು ಸಿ ಏನಿರಿದೆ ಅಲ್ಲಿ ಕ್ಲಾಸ್ 12 ಅಂತ ಕರೀತಾರೆ, ಅರುಸಾ ಪರ್ವಿಜಾ ಅವಳು ಬರೀ ಹಿಜಾಬ್ ಹಾಕ್ಕೊಂಡಿಲ್ಲ ಅಂದಿದ್ದಕ್ಕೆ ನೀನು ಮುಸ್ಲಿಮೇ ಅಲ್ಲ ಅಂತ ಹೇಳಿ ಅನೇಕರು ಅವಳನ್ನ ಟೀಕೆ ಮಾಡೋಕ್ಕೆ ಶುರು ಮಾಡಿದ್ಲು. ಅವಳು ಒಂದೇ ಒಂದು ಮಾತು ಹೇಳಿದರು, ನನ್ನನ್ನು ಹಿಜಾಬ್ ಹಾಕ್ಕೊಳ್ಳೋ ಮೂಲಕವಾಗಿ ನನ್ನನ್ನು ಮುಸ್ಲಿಂ ಅಂತ ಗುರುತಿಸೋದಾದರೆ ಬೇಡವೇ ಬೇಡ, ನನಗೆ ಮುಸ್ಲಿಂ ಅನ್ನೋದಾದರೆ ನಾನು ಮುಸ್ಲಿಂ ಏನು ಅಂತ ನನಗೆ ಗೊತ್ತಿದೆ, ನಾನು ಮುಸ್ಲಿಂ ಧರ್ಮವನ್ನು ಹೇಗೆ ಪಾಲನೆ ಮಾಡಬೇಕು ಅದು ನನಗೆ ಗೊತ್ತಿದೆ, ನೀವು ಗುರುತಿಸೋಕ್ಕೋಸ್ಕರ ನಾನು ಹಾಕ್ಕೋಬೇಕಾಗಿಲ್ಲ ಅನ್ನುವಂಥ ಒಂದು ಮಾತನ್ನು ಹೇಳ್ತಾಳೆ. ಅವಳಿಗೆ ಶಿಕ್ಷಣಕ್ಕೆ ಇಂಪಾರ್ಟೆನ್ಸ್ ಕೊಡ್ತಾಳೆ, ಶಿಕ್ಷಣಕ್ಕೆ ಅತಿ ಮುಖ್ಯವಾದಂಥ ಪ್ರಾಮುಖ್ಯತೆಯನ್ನು ಕೊಡಬೇಕು. ಎಸ್ ಮೊಹಮ್ಮದ್ ಖಾಲಿದ್ ಅವರೇ, ಮೊಹಮ್ಮದ್ ಖಾಲಿದ್ ಅವರೇ. ಸರ್, ನಾನು ಇದೇ ವಿಷಯವಾಗಿ ತುಂಬ ಸಲ ಈ ರಾಜಕೀಯ ಡಿಬೇಟ್ಗೆ ಬರೋದಕ್ಕೆ ಮೊದಲು ನಾನು ಎಲ್ಲ ರಾಜ್ಯಕ್ಕೆ ನಮ್ಮ ಮುಸ್ಲಿಮ್ಸ್ ನಾಯಕರು ಎಸ್ಪೆಷಲ್ ನಾನು ನಮ್ಮ ನಜ್ಮಾ ನಜೀರನ್ನು ಕೂಡ ನಾನು ಪರ್ಸನಲಾಗಿ ಮೀಟ್ ಮಾಡಿದ್ದೆ. ನಾನು ಅವರಿಂದ ಕೂಡ ಸಹಾಯವನ್ನು ಕೇಳಿದೆ. ನಾನು ಗರ್ಲ್ಸ್ ಎಜುಕೇಷನ್ ಮೇಲೆ ಕೆಲಸ ಮಾಡ್ತಾ ಇದ್ದೀನಿ, ನಿಮ್ಮಂಥ ಮಂಚೂಣಿಯಲ್ಲಿರುವಂಥ ಮುಸ್ಲಿಮ್ಸ್ ಲೀಡರ್ಗಳು ಎಸ್ಪೆಷಲಿ ವಿಮೆನ್ ಪವರ್ ಏನಂತೀವಿ ನಾವು, ವಿಮೆನ್ ಪವರಲ್ಲಿ ನೀವು ಮುಂದೆ ಇದ್ದೀರಾ, ನಿಮ್ಗೆ ಹೆಲ್ಪ್ ಬೇಕು, ನನಗೆ ಅಶ್ಯೂರಿಟಿ ಕೊಟ್ಟಿದ್ರು ನಾನು ನಿಮಗೆ ಹೆಲ್ಪ್ ಮಾಡ್ತೀನಿ ಅಂತ. ಆ ಟೈಮಲ್ಲಿ ಅವ್ರು ಎಲೆಕ್ಷನ್ ಬಿಜಿ ಆದಾಗ ನನಗೆ ಕ್ಲಿಯರಾಗಿ ಹೇಳಿದ್ರು, ಒಂದು 6 ಮಂತ್ ಮಾತ್ರ ನನ್ನನ್ನು ಬಿಟ್ಬಿಡಿ, 6 ಮಂತ್ ನಾನು ಮೇ ಬಿ ನಜ್ಮಾ ವಾಂಟೆಡ್ ಟು ಹ್ಯಾವ್ ಯುನೋ ಬಿಲ್ಡ್ ಹರ್ ಪೊಲಿಟಿಕಲ್ ಕರಿಯರ್, ಸೊ ಶಿ ವಾಂಟೆಡ್ ಟು ಹ್ಯಾವ್ ಎ ಬ್ರೇಕ್. ನನಗೆ ಆ ಟೈಮಲ್ಲಿ ನನ್ನ ಪ್ರಶ್ನೆ ಅದಲ್ಲ, ನನ್ನ ಪ್ರಶ್ನೆ ಇರೋದು ಮೊಹಮ್ಮದ್ ಖಾಲಿದ್ ಅವರೇ, ಮುಸ್ಲಿಂ ಮುಖಂಡರುಗಳಲ್ಲಿ ನಾನು ಹಿಂದೂ ವಿಚಾರದಲ್ಲಿ ಆಮೇಲೆ ಬರ್ತೀನಿ, ಆಮೇಲೆ ಏನಿದೆ ಅಂತ ಹೇಳ್ತೀನಿ, ಇಲ್ಲಿ ಚರ್ಚೆ ಇರುವಂಥದ್ದು ಗುರುತಿಸುವಂಥ ರೀತಿಗಳು ಯಾಕೆ ಹೀಗೆ ಅಂತ ಹೇಳಿ, ಯಾಕೆ ಯಾಕೆ ಹೆಣ್ಮಕ್ಕಳನ್ನು ಶಿಕ್ಷಣದಲ್ಲಿ ಬೆಳೀತಾ ಇದ್ದಾರೆ ಅವ್ರನ್ನ ಗುರುತಿಸೋಣ, ಅದು ಇನ್ನೊಂದಿಷ್ಟು ಹೆಣ್ಮಕ್ಕಳಿಗೆ ಪ್ರೋತ್ಸಾಹ ಸಿಗಲಿ, ಇನ್ನೊಂದಿಷ್ಟು ಹೆಣ್ಮಕ್ಕಳು ಶಿಕ್ಷಣವನ್ನು ಪಡೀಲಿ ಅನ್ನುವಂಥದ್ದು ಯಾಕಾಗಲ್ಲ ಸರ್? ಯಾಕಾಗಲ್ಲ ಅಂತ ಹೇಳಿದ್ರೆ ಹಂಗೆ ನೆಗೆಟಿವಿಟಿಯಲ್ಲಿ ಇರುವಷ್ಟು ಇಂಪ್ಯಾಕ್ಟ್ ಅಥವಾ ಪಾಪ್ಯುಲಾರಿಟಿ ಅಥವಾ ಅವರಿಗೆ ಬೇಕಾದಂಥ ಎಂಡೋರ್ಸ್ಮೆಂಟ್ ನಿಮಗೆ ಪಾಸಿಟಿವಲ್ಲಿ ಸಿಕ್ಕಲ್ಲ. ಆಮೇಲೆ ನಮ್ಮ ಎಂ ಎಲ್ ಎ ಭಟ್ರ ಅವರು ಹೇಳಿದ್ರಂಗೆ ನಾವು ಅವಕಾಶಕ್ಕೆ ಕಾಯ್ತಾ ಇದ್ದೀವಿ ಹಿಂದೂ ಮುಸ್ಲಿಂ ಗಲಾಟೆಗಳನ್ನು ಮಾಡೋದಕ್ಕೆ ಅಂತಲ್ಲ, ತುಂಬ ಜನ ನೆಗೆಟಿವಿಟಿಯನ್ನೇ ಮುಂದಕ್ಕೆ ತಗೊಂಡು ಬರ್ತಾರೆ, ಪಾಸಿಟಿವಿಟಿ ತರಲ್ಲ, ಅದು ಕೋಮುಗಲಭೆಗಲ್ಲ, ಅಲ್ಲಿ ಅವರು ವಿಕ್ಟಿಮ್ ಕಾರ್ಡ್ ಪ್ಲೇ ಮಾಡ್ತಾರೆ. ನಾನು ಐ ಆಮ್ ವೆರಿ ಸಾರಿ ಟು ಸೇ ಬಟ್ ಮ್ಯಾಕ್ಸಿಮಮ್ ಇನ್ಸಿಡೆಂಟಲ್ಲಿ ನಾನು ನೋಡಿದ್ದೀನಿ, ಈಗ 16 ಚಿನ್ನದ ಪದಕ, ಇನ್ನೊಬ್ಬಳು ಹುಡುಗಿ 13 ಚಿನ್ನದ ಪದಕ ತಗೊಂಡ್ಲು, ಈಗ ನಿನ್ನೆ ಮೊನ್ನೆ ಒಬ್ಬ ಹುಡುಗ ಕೂಡ 2 ಚಿನ್ನದ ಪದಕ ತಗೊಂಡ ಬೇರೆ ಈವೆಂಟ್ಗಳಲ್ಲಿ. ಅಂಥವರಿಗೆ ಅಪ್ರಿಷಿಯೇಷನ್ ಆಗೋದಿಲ್ಲ, ಅಂಥವ್ರನ್ನ ಯಾರು ಮೀಟ್ ಮಾಡೋದಿಲ್ಲ, ಅಂಥವರಿಗೆ ಬಹುಮಾನಗಳ ಅಥವಾ ದುಡ್ಡಿನ ಯಾವುದೇ ರೀತಿಯ ಕೊಡುಗೆಗಳನ್ನು ಕೊಡೋದಿಲ್ಲ. ಆದರೆ ಮುಸ್ಕಾನ್ಗೆ ಕೊಟ್ಟು ತಪ್ಪು ಅಂತ ನಾನು ಹೇಳಲ್ಲ, ಆದರೆ ನೆಗೆಟಿವಿಟಿಗೆ ಕೊಡುವಷ್ಟು ಇಂಪಾರ್ಟೆನ್ಸ್, ಯಾಕಂದ್ರೆ ವಿಕ್ಟಿಮ್ ಕಾರ್ಡ್ ಪ್ಲೇ ಮಾಡೋಕೆ ಅದಕ್ಕಿಂತ ಒಳ್ಳೆ ಅವಕಾಶ ಬೇರೆ ಸಿಕ್ಕುದಿಲ್ಲ. ಎಸ್ ಎಸ್ ಸಿದ್ಧಲಿಂಗ ಶಿವಾಚಾರ್ಯ ಸ್ವಾಮಿ, ಒಂದೊಂದು ರಿಯಾಕ್ಷನ್ ಇದೆ, ಕೊಟ್ಟು ಒಂದು ನಿಮಿಷ ವಾಪಸ್ ಬರ್ತೀನಿ ನಜ್ಮ ಅವರು. ಎಸ್ ಸಿದ್ಧಲಿಂಗ ಶಿವಾಚಾರ್ಯ ಅವರೇ ಸರ್, ಇಲ್ಲ ಇಲ್ಲ ಈಗ ಸರ್, ಈಗ ತಾವು ಸಿಎಂ ಇಬ್ರಾಹಿಂ ಅವರ ಒಂದು ಸ್ಟೇಟ್ಮೆಂಟ್ ಅನ್ನ ತೋರಿಸಿದ್ರಿ, ಈ ಸಿಎಂ ಇಬ್ರಾಹಿಂ ಬೇಸ್ಲೆಸ್ ಸ್ಟೇಟ್ಮೆಂಟ್ ಸರ್. ಇವರು ಆಳಂದದಲ್ಲಿ ಗಲಭೆ ಆದಂತಹ ಯುವಕರ ಮನೆಗೆ ಹೋಗಿ ಭೇಟಿ ಮಾಡಿದ್ರು, ಅಲ್ಲಾಹು ಅಕ್ಬರ್ ಅಂತ ಹೇಳಿದ ಮುಸ್ಕಾನ್ ಮನೆಗೆ ಹೋಗಿ ಧನ ಸಹಾಯ ಮಾಡ್ತಾರೆ, ಮತ್ತೆ ಇವತ್ತು ಅಲ್ಲಿ 16 ಗೋಲ್ಡ್ ಮೆಡಲ್ ತಗೊಂಡಂತಹ ಆ ಯುವತಿಗೆ ಯಾರೊಬ್ರು ಕೂಡ ಹೋಗಿ ಮಾತಾಡಿಸಲಿಲ್ಲ. ಈಗ ಕೇವಲ ಬಿಜೆಪಿಯವರನ್ನ ಹಿಂದೂ ಸಂಘಟನೆಯವರನ್ನ ಮುಂಡೆವು 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 ಅಂತ ಹೇಳಿ ಟೀಕೆ ಮಾಡ್ತಾರೆ. ಇವ್ರಿಗೇನಾಗಿತ್ತು ಈ ದಂಡಪಿಂಡ ಅಲ್ಲಿ 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 ವಿದ್ಯಾರ್ಥಿನಿಗೆ ಹೋಗಿ ಸಪೋರ್ಟ್ ಕೊಡಕ್ಕಾಗ್ಲಿಲ್ವಾ ಇವರಿಗೆ?
ಏನು ಸ್ಟೇಟ್ಮೆಂಟ್ 1,34,000 ನಕ್ಷತ್ರ ಅದನ್ನೆಲ್ಲ ಇದು ಹೇಳುವಂತ ಅವಶ್ಯಕತೆ ಇದೆನಾ ಏನು ಸಂದೇಶ ಕೊಡಬೇಕು ಮುಸ್ಲಿಂ ಸಮಾಜಕ್ಕೆ ಆ 6 ಜನ ವಿದ್ಯಾರ್ಥಿಗಳಿಗೆ ಏನು ಸೂಚನೆ ಕೊಡಬೇಕಾಯಿತು ಆ ಕೆಲಸ ಇಬ್ರಾಹಿಂ ಅವರು ಮಾಡಲಿಲ್ಲಲ್ಲ ಶಾಸಕರೇನು ಮಾತಾಡ್ತಾ ಇದ್ರೆ ರಘುಪತಿ ಭಟ್ರು ಹೇಳಿ ಹೇಳಿ ಏನು ಹೇಳಕ್ ಬಯಸ್ತಾ ಇದ್ರಿ ಈ ಕಾಲಘಟ್ಟದಲ್ಲಿ ಇವತ್ತಿನ ಕಾಲಘಟ್ಟದಲ್ಲಿ ಅಂದ್ರೆ ಮುಸ್ಲಿಂ ಬಾಂಧವರಲ್ಲಿ ಬಹಳಷ್ಟು ಜನ ದೇಶಭಕ್ತಿಯವರಿದ್ದಾರೆ ಮುಸ್ಲಿಂ ಅಲ್ಲಿ ತುಂಬಾ ಜನ ಕೌಮು ಸೌಹಾರ್ದತೆಯಿಂದ ಆಗ್ಬೇಕು ಅಂತ ಬಹುಸಂಖ್ಯಾತರಿದ್ದಾರೆ ಸಣ್ಣ ಬೆರಳೆಣಿಕೆಯ ವ್ಯಕ್ತಿಗಳು ಈ ಮತೀಯ ಸಂಘಟನೆಯೊಟ್ಟಿಗೆ ಸೇರಿಕೊಂಡು ಇಂಥ ಕೃತ್ಯಗಳನ್ನು ಮಾಡ್ತಾ ಇದ್ದಾರೆ. ಇಲ್ಲಿ ಸಮಸ್ಯೆ ಏನು ಅಂತ ಹೇಳಿದ್ರೆ ಆ ಸಣ್ಣ ಸಂಖ್ಯೆಯ ಜನ ಅಪ್ಪರ್ ಹ್ಯಾಂಡ್ ಇದ್ದಾರೆ. ಯಾರು ನಿಜವಾಗ ದೇಶಭಕ್ತರಿದ್ದಾರೆ, ಯಾರು ನಿಜವಾಗಿ ಸೌಹಾರ್ದ ಬೇಕು ಅಂತೇಳಿ ಒಳ್ಳೆ ಮುಸ್ಲಿಂ ಅಂತಾರೆ, ಅವರ ವಾಯ್ಸ್ ಹೊರಗೆ ಬರ್ತಾ ಇಲ್ಲ. ಅವರು ಎಲ್ಲಿಯಾದರೂ ವಾಯ್ಸ್ ರೇಸ್ ಮಾಡಿದರೆ ಅವರನ್ನು ಅದುಮಿ ಬಂದ್ ಮಾಡಿ ಅವರನ್ನು ಬಾಯಿ ಸೆತ್ತದಿದ್ದಾಗೆ ದಬ್ಬಾಳಿಕೆ ಮಾಡಿ ಅವರನ್ನು ಅದುಮುವಂಥ ಕೆಲಸ ಆಗ್ತದೆ. ಇದರ ವಿರುದ್ಧ ಒಳ್ಳೆಯ ಮುಸಲ್ಮಾನರು ಈಗ ಎಚ್ಚೆತ್ತುಕೊಳ್ಳುವಂಥ ಸಂದರ್ಭ ಬಂದಿದೆ. ಇವರು ಅಂಥ ಸಣ್ಣ ಸಂಖ್ಯೆಯ ಯಾರು ಸಮಾಜ ವಿದ್ರೋಹಿ ಘಟನೆಗಳು ಕ್ರಿಮಿನಲ್ ಮಾಡುವಂಥ ಮುಸಲ್ಮಾನರ ವಿರುದ್ಧ ಇವರು ಎದ್ದುಕೊಂಡು ಸಮಾಜದಲ್ಲಿ ಇಡೀ ಮುಸ್ಲಿಂ ಸಮುದಾಯದ ಬಗ್ಗೆ ಏನೊಂದು ತಪ್ಪು ಅಭಿಪ್ರಾಯಗಳು ಬರ್ತಾ ಇದೆ ಅದರ ವಿರುದ್ಧ ಇವರು ಒಟ್ಟಾಗಬೇಕು. ಆಗ ಹಿಂದೂ ಮುಸ್ಲಿಮಲ್ಲಿ ಒಂದೊಳ್ಳೆ ಸೌಹಾರ್ದತೆ ಆಗ್ತಾ ಬರ್ತದೆ. ನನ್ನ ಉದಾಹರಣೆಯನ್ನು ಹೇಳ್ತೇನೆ. ನಾನು ನ್ಯಾಷನಲ್ ಇದರಲ್ಲಿ ಒಂದಿಷ್ಟು ನೋಡ್ತಾ ಇದ್ದೆ, ಕೆಲವರು ಮುಸ್ಲಿಂ ಹೆಣ್ಮಕ್ಳು ಹೇಳ್ತಾ ಇದ್ರು ಇಸ್ಲಾಂ ಕೆಟ್ಟಿದ್ದು ಕುರಾನ್ ಇಂದ ಅಲ್ಲ, ಕುರಾನ್ ಅಲ್ಲಿರುವಂತಹ ಅಂಶಗಳಿಂದ ಅಲ್ಲ, ಇಸ್ಲಾಮ್ ಅನ್ನ ಕೆಡಿಸ್ತಾ ಇರುವಂತದ್ದು ಅನೇಕ ಮೌಲ್ವಿಗಳಿಂದ ಮುಲ್ಲಾಗಳಿಂದಲೇ ಕೆಡ್ತಾ ಇದೆ. ಅವರೇ ದಾರಿ ತಪ್ಪಿಸ್ತಾ ಇದ್ದಾರೆ. ಕುರಾನ್ ಅಲ್ಲಿರೋದು ಒಂದು, ಇಲ್ಲದೆ ಇರುವಂತದನ್ನೆಲ್ಲ ತಲೆಯಲ್ಲಿ ತುಂಬಿ ಹಾಳು ಮಾಡ್ತಾ ಇದ್ದಾರೆ ಅಂತ ಹೇಳಿ. ಎಸ್ ಅರುಣ್, ಇದಕ್ಕೆ ಒಂದು ರಿಯಾಕ್ಷನ್ ನಾನು ಕೊಡ್ಲೇಬೇಕು. ಎರಡೂ ಕಡೆಯೂ 2% ಇಂಥವ್ರು ಕೆಲವು ಸ್ವಾಮೀಜಿಗಳಿದ್ದಾರೆ ಕಾವ್ಯ ಹಾಕೊಂಡು ದಾರಿ ತಪ್ಪಿಸ್ತಿರ್ತಾರೆ, ಕೆಲವರು ಮುಲ್ಲಾಗಳು ಟೋಪಿ ಹಾಕೊಂಡು ದಾರಿ ತಪ್ಪಿಸ್ತಿದ್ದಾರೆ. ಈ 2% ಎರಡು ಕಡೆ ಇದ್ದಾರೆ, ಹಿಂದೂಗಳಲ್ಲೂ ಇದ್ದಾರೆ ಮುಸಲ್ಮಾನರಲ್ಲೂ ಇದ್ದಾರೆ. ಇವರಿಂದಲೇ ದೇಶ ಹಾಳಾಗಿ ಹೋಗ್ತಿರೋದು. ನಾವೆಲ್ಲ ಹಿಂದೂಗಳ ಮನೆಯಲ್ಲಿ ಅನ್ನ ತಿಂದು ದೇವಸ್ಥಾನದ ಪ್ರಸಾದ ತಿಂದು ಬದುಕ್ತವ್ರು, ನಮಗ್ ಗೊತ್ತಿದೆ ಕೋಮು ಸೌಹಾರ್ದತೆ ಏನು ಅಂತ. 98% ಜನರಲ್ಲಿ ವಿಷ ಬಿತ್ತಾ ಇರುವಂತದ್ದು ಕೆಲವರು ಕಾವಿ ಹಾಕೊಂಡು, ಕೆಲವರು ಟೋಪಿ ಹಾಕೊಂಡು, ಗಡ ಬಿಟ್ಕೊಂಡು, ಧರ್ಮಗಳನ್ನ ಗುತ್ತಿಗೆ ತಗೊಂಡು ಇದೀವಿ ನಾವು ಅನ್ನೋ ತರ ಬಿಹೇವ್ ಮಾಡ್ತಿದಾರಲ್ಲ, ಇಂಥವರಿಂದ ದೇಶ ಹಾಳಾಗ್ತಿರೋದು. ಇವತ್ ನಾವು ಮೈಸೂರಲ್ಲಿ ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಹೇಳಿ JP ವಿಚಾರ ವೇದಿಕೆ ಅಡಿಯಲ್ಲಿ ಕಾರ್ಯಕ್ರಮ ಮಾಡಿದ್ವಿ. ಹಿಂದೂ ಗುರುಗಳು, ಧರ್ಮಗುರುಗಳು, ಮುಸ್ಲಿಂ ಧರ್ಮಗುರುಗಳು ಬಂದು ಒಂದೊಳ್ಳೆ ಸೌಹಾರ್ದ ಪಾಠವನ್ನ ಹೇಳಿದ್ರು. ಅದ ಅವೈಲೇಬಲ್ ಇದೆ ಆನ್ಲೈನ್ ಅಲ್ಲಿ, ಅದನ್ನ ದಯವಿಟ್ಟು ನೋಡಿ. ಕಾವ್ಯ ಹಾಕೊಳ್ಳೋರೆಲ್ಲ ತಿಳ್ಕೊಬೇಕು, ಗಡ್ಡ ಹಾಕೊಳ್ಳೋರು ತಿಳ್ಕೊಬೇಕು, ಗಡ್ಡ ಇರೋರು ತಿಳ್ಕೊಬೇಕು. ವಾಪಸ್ ಬರ್ತೀನಿ. ನೀವು ಇಲ್ಲಿ ಹೇಳ್ತಾ ಇದ್ದೀರಾ ಅದನ್ನ ಧರ್ಮದ ವೇದಿಕೆಯಲ್ಲೂ ಕೂಡ ಖಂಡಿಸ್ಬೇಕಲ್ವಾ? ಯಾರು ಮುಲ್ಲಾಗಳಂಗಿದ್ದಾರೆ, ಅವ್ರು ಹೆಂಗ್ ಮಾಡಿದ್ದಾರೆ, ಟೋಪಿ ಹಾಕೊಂಡು ಹೆಂಗ್ ಮಾಡಿದ್ದಾರೆ, ಅಲ್ಲಿ ಖಂಡಿಸೋ ಕೆಲಸಗಳಾಗ್ಬೇಕು ನಜ್ಮಾ ಅವರೇ.